ಓಕೆ ಸ್ಟೂಡೆಂಟ್ಸ್ ನನ್ನ ಹತ್ರ ಇನ್ಕಮ್ ಫ್ರಮ್ ಸ್ಯಾಲರಿಗೆ ಓಕೆನಾ ಒಂದು ಕ್ವೆಶ್ಚನ್ ಇದೆ ಇದು ಒಂದರ ಏನಂತ ಹೇಳ್ತಾರೆ ಎಲ್ಲಾ ತರದ ಅಡ್ಜಸ್ಟ್ಮೆಂಟ್ ನೋ ಸೇರಿಸಿ ಓಕೆನಾ ಒಂದು 3 ರಿಂದ 4 ವರ್ಷದ ಕ್ವೆಶ್ಚನ್ ಪೇಪರ್ ನ ಇಟ್ಕೊಂಡು ಓಕೆನಾ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಕವರ್ ಮಾಡೋ ತರ ಒಂದು ಓಕೆನಾ ಒಂದು ಕ್ವೆಶ್ಚನ್ ಇದೆ ಆ ಕ್ವೆಶ್ಚನ್ ಓದ್ಬಿಡೋಣ ಒಟ್ಟು 24 ಅಡ್ಜಸ್ಟ್ಮೆಂಟ್ಸ್ ಇದೆ 24 ಪಾಯಿಂಟ್ ಇದೆ ಅದಕ್ಕೆ ದೊಡ್ಡದಾಗಿ ಬರೆದುಬಿಟ್ಟಿದ್ದೀನಿ ಪ್ರೋಫಾರ್ಮಾ ಹಾಕಿದ್ದೀನಿ ಈಗ ಕ್ವೆಶ್ಚನ್ ಓದ್ತಾ ಓದ್ತಾ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ನಿಧಾನಕ್ಕೆ ಕಲಿಯೋಣ ಓಕೆನಾ ಇದೊಂದು ಕ್ವೆಶ್ಚನ್ ನೋಡ್ಕೊಂಡು ಹೋಗಿ 28 ಮಾರ್ಕ್ಸ್ ನಿಮಗೆ ಬೋರ್ಡ್ ಮೇಲೆ ಇರುತ್ತೆ ಬೋರ್ಡ್ ಅಂದ್ರೆ ಏನೋ ಮಾಸ್ಕ್ ಕಾರ್ಡ್ ಮೇಲೆ ಇರುತ್ತೆ ಓಕೆನಾ ಈ ವಿಡಿಯೋನ ಓಕೆನಾ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ದಯವಿಟ್ಟು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ನ ನಿಮ್ಮ ಜೂನಿಯರ್ಸ್ ಅಂದ್ರೆ ಈಗ ಯಾರು 3rd ಸೆಮಿಸ್ಟರ್ ಬಿಕಾಂ ಬಿಬಿಎ ಓದ್ತಾ ಇದ್ದಾರೆ 1st ಸೆಮಿಸ್ಟರ್ ಬಿಕಾಂ ಬಿಬಿಎ ಓದ್ತಾ ಇದ್ದಾರೆ ದಯವಿಟ್ಟು ಅವರದು ವಿಡಿಯೋಸ್ ಹಾಕಿದ್ದೀನಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೂನಿಯರ್ಸ್ ಗೆಲ್ಲ ದಯವಿಟ್ಟು ಅವರ ಗ್ರೂಪ್ಸ್ ಗಾಗ್ಲಿ ಅವರಿಗಾಗ್ಲಿ ಶೇರ್ ಮಾಡಿ ಲಿಂಕ್ ಅನ್ನ ಸೋ ದಟ್ ಅವರು ಕಲಿಬಹುದು ಓಕೆನಾ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ 15,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಓಕೆನಾ ನೀವು ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನಮ್ಮ ಚಾನೆಲ್ ಗೆ ನಾನು ಹಾಗೆ ನಿಮಗೆ ಅಷ್ಟೇ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ ಓಕೆನಾ ಇನ್ನು ಮುಂದೆನೂ ಹೆಲ್ಪ್ ಮಾಡ್ತೀನಿ ಓಕೆನಾ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಗಿನಿಂಗ್ ಅಲ್ಲೇ ಒಂದು ಚಾರ್ಟ್ ಹಾಕಿರ್ತೀನಿ ನೋಡ್ಕೊಳ್ಳಿ ಆ ಚಾರ್ಟ್ ನಿಮ್ಗೆ ಇಷ್ಟ ಆದ್ರೆ ಓಕೆನಾ ನಾನು ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ 6th ಸೆಮಿಸ್ಟರ್ ಗೆ ನಿಮ್ಗೆ ಇನ್ನು ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಏನೋ ಒಂದು ಓಕೆನಾ ವ್ಯವಸ್ಥೆ ಮಾಡಿದ್ದೀನಿ ಓಕೆನಾ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಈಗ ಫಸ್ಟ್ ಕ್ವಶನ್ ಓದ್ಬಿಡೋಣ ಮಿಸ್ಟರ್ ಸತೀಶ್ ಈಸ್ ಎ ರೆಸಿಡೆಂಟ್ ವರ್ಕಿಂಗ್ ಇನ್ ಸಾಫ್ಟ್ ಟೆಕ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ 1920 ನಮ್ಮ ಪ್ರೀವಿಯಸ್ ಇಯರ್ 1920 and his salary details are as follows basic salary 15,000 per month ಅಂತ ಹೇಳಿದ್ದಾರೆ ಕರೆಕ್ಟ್ ಅವನು ಏನಾದರೂ ಹೇಳಲಿ ಫಸ್ಟ್ ಇಲ್ಲಿ ಬರೆದು ಬಿಡಿ ಏನಂತ ಬೇಸಿಕ್ ಸ್ಯಾಲರಿ 15,000 ಇಂಟು 12 1,80,000 ರುಪೀಸ್ ಬರುತ್ತೆ ಕರೆಕ್ಟ್ ಏನಪ್ಪ ಎರಡನೇ ಪಾಯಿಂಟ್ ಏನಿದೆ ಅಂತ ನೋಡಿ ಎರಡನೇ ಪಾಯಿಂಟ್ ಬಿಆರ್ಎನ್ಎಸ್ ಅಲೋವೆನ್ಸ್ 9,000 ಪರ್ ಮಂತ್ ಅಂತ ಹೇಳಿದಾನೆ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾರೆ ಅದು ರಿಟೈರ್ಮೆಂಟ್ ಬೆನಿಫಿಟ್ ಬಂದಿದ್ಯಾ ಇಲ್ವಾ ಅದು ಆಮೇಲೆ ಮಾತು ಫಸ್ಟ್ ಡಿಎ ಅಂತ ಕೊಟ್ಟಿದ್ರೆ ಫಸ್ಟ್ ಇಲ್ಲಿ ಬರೆದು ಬಿಡಿ ಎಷ್ಟಂತೆ 9,000 ಇಂಟು 12 ಅಂದ್ರೆ 1,08,000 ರುಪೀಸ್ ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಕಮಿಷನ್ ಆನ್ ಸೇಲ್ಸ್ 2% ಅಂತ ಹೇಳಿದಾನೆ ಅಂಡ್ ಸೇಲ್ಸ್ ಅಚೀವ್ಡ್ ಬೈ ಹಿಮ್ ಈಸ್ 5 lakh ರುಪೀಸ್ ಪರ್ ಆನಮ್ ಅಂತ ಹೇಳಿದಾನೆ ಅಂದ್ರೆ ಅವನಿಗೆ ಕಮಿಷನ್ 2% ಕೊಡ್ತಾ ಇದೀವಿ ಈ ವರ್ಷ ಅವನು ಒಟ್ಟು 5 lakh ರೂಪಾಯಿ ಅಷ್ಟು ಗೂಡ್ಸ್ ಅನ್ನ ಸೇಲ್ಸ್ ಮಾಡಿದಾನೆ ಅವನು ಆ ಸೇಲ್ಸ್ ಮೇಲೆ ನಾವು ಕಮಿಷನ್ ಅನ್ನ ಕೊಡಬೇಕಾಗುತ್ತೆ ಸೊ ಕಮಿಷನ್ 5 lakhs ಇಂಟು 2% ಕಮಿಷನ್ ಕೊಡ್ತಾ ಇದೀವಿ ಅದರಿಂದ 10,000 ರೂಪಾಯಿ ಅಷ್ಟು ಏನ್ ಬರ್ತಾ ಇದೆ ಕಮಿಷನ್ ಬರ್ತಾ ಇದೆ ನೆಕ್ಸ್ಟ್ ಸಿಸಿಎ ಅಂತ ಇದೆ ಸಿಟಿ ಕಾಂಪೆನ್ಸೇಟರಿ ಅಲೋಯನ್ಸ್ ಅಂತ ಹೇಳಿದ್ನ ಓಕೆನಾ ಎಷ್ಟಿದೆ ಅಂತಂದ್ರೆ 1,000 ಪರ್ ಮಂತ್ ಅಂತ ಇದೆ ಇದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅದನ್ನ 12,000 ಅಂತ ಬರೀತೀವಿ ನೋಡಿ ಈ ಸಿಸಿಎ ಪ್ಲೇಸ್ ಅಲ್ಲಿ ಸಪೋಸ್ ಪ್ರಾಜೆಕ್ಟ್ ಅಲೋಯನ್ಸ್ ಅಂತ ಇತ್ತು ಓವರ್ ಟೈಮ್ ಅಲೋಯನ್ಸ್ ಅಂತ ಇತ್ತು ಫ್ಯಾಮಿಲಿ ಅಲೋಯನ್ಸ್ ಅಂತ ಇತ್ತು ಅವೆಲ್ಲ ಕೂಡ ಟ್ಯಾಕ್ಸಬಲ್ ಅರ್ಥ ಆಗ್ತಿದ್ಯಾ ಅದನ್ನು ಅದೇ ಸಪೋಸ್ ಸಿಸಿಎ ಬದಲು ಅವು ಕೊಟ್ಟಿದ್ರೆ ಅವನ್ನ ಟ್ಯಾಕ್ಸಬಲ್ ಮಾಡ್ತೀವಿ ಅರ್ಥ ಆಯ್ತಾ ನೆಕ್ಸ್ಟ್ ಮೆಡಿಕಲ್ ಅಲೋಯನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ 500 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಎಷ್ಟಾಗುತ್ತೆ 6,000 ಅಂತ ಆಗುತ್ತೆ ಆದ್ರೆ ಆಕ್ಚುಯಲ್ ಅಮೌಂಟ್ ಸ್ಪೆಂಡ್ 4,000 ಅಂತ ಹೇಳ್ತಾನೆ ನೋಡಿ ನಾವು ಯಾವಾಗ್ಲೂ ಅಷ್ಟೇ ಮೆಡಿಕಲ್ ಅಲೋಯನ್ಸ್ ಅಂತ ಇದೆ ಅಲ್ವಾ ಅದು ಫುಲ್ ಅಮೌಂಟ್ ಕಂಪನಿ ಎಂಪ್ಲಾಯರ್ ಎಂಪ್ಲಾಯಿಗೆ ಎಷ್ಟು ಕೊಡ್ತಾ ಇದ್ರೆ ಅಷ್ಟು ಟ್ಯಾಕ್ಸಬಲ್ ಮಾಡ್ತೀವಿ ಅವನ್ ಖರ್ಚು ಮಾಡಿರ್ಲಿ ಮಾಡದೇ ಇರ್ಲಿ ಸ್ಪೆಂಡ್ ಮಾಡಿರ್ಲಿ ಮಾಡದೇ ಇರ್ಲಿ ಅರ್ಥ ಆಗ್ತಿದ್ಯಾ ಆ ಸ್ಪೆಂಡ್ ಮಾಡಿರೋದನ್ನ ನಾವು ಯಾವುದೇ ಕಾರಣಕ್ಕೂ 6,000 ಮೈನಸ್ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೆಡಿಕಲ್ ಅಲೋಯನ್ಸ್ ಕೊಡೋದೇನಕ್ಕೆ ಏನಾದ್ರೂ ಎಂಪ್ಲಾಯಿನ ಅಥವಾ ಅವನ ಡಿಪೆಂಡೆಂಟ್ಸ್ ಹೌದಾ
ಕಾಯಿಲೆ ಬಂದು ನರಳುತ್ತಾ ಇತ್ತು ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡಿದ್ರೆ ಏನ್ ಮಾಡ್ತೀವಿ ಕಂಪನಿ ಪ್ರತಿ ತಿಂಗಳು 500 ಕೊಡ್ತಾ ಇದ್ದಾರೆ ಆ ದುಡ್ಡಲ್ಲಿ ಖರ್ಚು ಮಾಡಿರ್ತಾನೆ ಒಂದು ವರ್ಷ ಕಾಯಿಲೆನೆ ಬರ್ತಾ ಇರ್ಬೋದು ಹೌದಾ ಆವಾಗ ಏನ್ ಮಾಡಕ್ಕೆ ಏನ್ ಮಾಡೋದು ಕಾಯಿಲೆನೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅವ್ನು ಯೂಸ್ ಮಾಡಿರ್ತಾನೆ ಅಂತ ಪರ್ಸನಲ್ ಗೆ ಸೊ ಅದಕ್ಕೆ ಕಾಯಿಲೆ ಬರ್ಲಿ ಬರದೇ ಹೋಗ್ಲಿ ಅಮೌಂಟ್ ಸ್ಪೆಂಡ್ ಮಾಡ್ಲಿ ಮಾಡದೆ ಹೋಗ್ಲಿ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಎಂಟರ್ಟೈನ್ಮೆಂಟ್ ಅದು ಎನ್ಸ್ ಏನಿದು ಎಂಟರ್ಟೈನ್ಮೆಂಟ್ ಅದು ಎನ್ಸ್ ಇದನ್ನ ಎಷ್ಟು ಅಂತ ಹೇಳ್ತಾ ಇದನ್ನಪ್ಪ 2000 ರೂಪಾಯಿ ಒಂದು ತಿಂಗಳಿಗೆ 12 ತಿಂಗಳಿಗೆ ಎಷ್ಟು ಬರ್ತಾ ಇದೆ 24,000 ಬರ್ತಾ ಇದೆ ಯಾಕೆ ಸರ್ ಇನ್ನರ್ ಕಾಲಮ್ ಅಲ್ಲಿ ಹಾಕಿದ್ರಿ ನೋಡಿ ಸತೀಶ್ ಸಾಫ್ಟ್ಟೆಕ್ ಕಂಪನಿನಲ್ಲಿ ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಅನ್ಕೋಣ ಅದಕ್ಕೆ ಅವನು ಸೇಲ್ಸ್ ಮಾಡ್ತಾ ಇರೋದು ಕರೆಕ್ಟಾ ಕಮಿಷನ್ ಕೊಟ್ಟಿದ್ದೀವಿ ಹಾಗೆ ಅವನಿಗೆ ತಿಂಗಳಿಗೆ 2000 ರೂಪಾಯಿ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡ್ತಾ ಇದೀವಿ ಕಸ್ಟಮರ್ಸ್ ಯಾರಾದ್ರೂ ಮೀಟ್ ಮಾಡಿದ್ರೆ ಅವ್ರು ಕರ್ಕೊಂಡೋಗಿ ಒಂದು ಕಾಫಿನೋ ಟೀನೋ ಬಿಸ್ಕೆಟೋ ಅಥವಾ ಸ್ನಾಕ್ಸೋ ಏನಾದ್ರೂ ಕೊಡಿಸಿ ಎಂಟರ್ಟೈನ್ಮೆಂಟ್ ಮಾಡಿ ಓಕೆನಾ ನಮಗೆ ಸೇಲ್ಸ್ ಕೊಡಿಸು ಅಂತ ಹೇಳಿ ಈ ವರ್ಷ ಅವ್ನಿಗೆ 24,000 ಕೊಟ್ಟಿದ್ದೀವಿ ಆದ್ರೆ ಅವನು ಬರೀ 12,000 ಮಾತ್ರ ಏನ್ ಮಾಡಿದ್ದಾನೆ ಸ್ಪೆಂಡ್ ಮಾಡಿದ್ದಾನೆ ಸೊ ಅಮೌಂಟ್ ಸ್ಪೆಂಡ್ ಹಾಗಾದ್ರೆ ಇನ್ನು 12,000 ರೂಪಾಯಿ ಏನ್ ಮಾಡಿದ್ದಾನೆ ಅಂದ್ರೆ ಅವನೇ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಅದನ್ನ ನಾವು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ನೆಕ್ಸ್ಟ್ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ಅಂತ ಹೇಳ್ತಾರೆ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ಇಬ್ಬರು ಮಕ್ಕಳಿದಾರಂತೆ ಸತೀಶ್ಗೆ ಅವರಿಬ್ಬರು ಮಕ್ಕಳು ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ರಂತೆ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ರೆ ಅಂತ ಹೇಳಿ ಕಂಪನಿಯವರು ಒಂದ್ ಮಗುಗೆ 500 ರೂಪಾಯಿ ಪ್ರಕಾರ ಇಬ್ಬರು ಮಕ್ಕಳಿಗೆ 1,000 ರೂಪಾಯಿ 12 ತಿಂಗಳಿಗೆ 12,000 ರೂಪಾಯಿ ಕೊಡ್ತಾ ಇದ್ರಂತೆ ಓಕೆನಾ ಆದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನ್ ಹೇಳುತ್ತೆ ರೂಲ್ಸ್ ಅಂದ್ರೆ ನಿಮ್ಮ ಕಂಪನಿ ಏನಾದ್ರೂ ಹಾಸ್ಟೆಲ್ ಅಲೋಯನ್ಸ್ ಕೊಡ್ತಾ ಇದ್ರೆ 300 ರೂಪಾಯಿ ವರೆಗೂ ಎಕ್ಸೆಂಪ್ಷನ್ ಕೊಡಿ ಅಂತ ಹೇಳುತ್ತೆ ಹಾಗಾದ್ರೆ ಎಕ್ಸೆಂಪ್ಷನ್ ನಾವು ಎಷ್ಟು ಕೊಡಬಹುದು ಅಂದ್ರೆ 300 ರೂಪಾಯಿ ಒಂದ್ ಮಗುಗೆ ಮ್ಯಾಕ್ಸಿಮಮ್ ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ 7,200 ರೂಪಾಯಿಯಷ್ಟು ಎಕ್ಸೆಂಪ್ಷನ್ ಅನ್ನು ಕೊಟ್ಟು ಇನ್ನು ಉಳಿದಂತೆ 4,800 ರೂಪಾಯಿಯನ್ನ ಟ್ಯಾಕ್ಸ್ ಮಾಡ್ತೀವಿ ಸರ್ ಸಪೋಸ್ ಮೂರ್ ಮಕ್ಕಳಿಗೆ ಕೊಟ್ರೆ ಏನ್ ಮಾಡೋದು ಸರ್ ಆವಾಗ 500 × 3 1,500 × 12 18,000 ಬರುತ್ತೆ ಆದ್ರೆ ಎಕ್ಸೆಂಪ್ಷನ್ ಕೊಡೋದಷ್ಟಕ್ಕೆ ಇಬ್ಬರು ಮಕ್ಕಳಿಗೆ ಮಾತ್ರನೇ ಅರ್ಥ ಆಗ್ತಿದ್ಯಾ ಸಪೋಸ್ ಒಂದೇ ಮಗು ಇತ್ತು ಅಂತ ಇಟ್ಕೊಳ್ಳಿ 500 × 1 × 12 6,000 ಅವಾಗ ಎಕ್ಸೆಂಪ್ಷನ್ ಇಬ್ಬರು ಮಕ್ಕಳಿಗೆ ಕೊಡ್ತೀರಾ ಇಲ್ಲ ಎಷ್ಟು ಕೊಡ್ತೀರಾ ಒಂದೇ ಮಗುಗೆ ಕೊಡ್ತೀವಿ ಅರ್ಥ ಆಯ್ತಾ ಬಟ್ ಮ್ಯಾಕ್ಸಿಮಮ್ ಕೊಡೋದಷ್ಟಕ್ಕೆ ಇಬ್ಬರಿಗೆ ಮಾತ್ರ ನೆಕ್ಸ್ಟ್ 8ನೇ ಪಾಯಿಂಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ ಅಂತ ಇದೆ ಎಷ್ಟು ಕೊಡ್ತಾ ಇದಾರೆ 250 ರೂಪೀಸ್ ಪರ್ ಮಂತ್ ಫಾರ್ ಟೂ ಚಿಲ್ಡ್ರನ್ಸ್ 12 ಮಂತ್ಸ್ ಗೆ ಎಷ್ಟು ಆಗುತ್ತೆ 6,000 ರೂಪಾಯಿ ಆಗುತ್ತೆ ಕರೆಕ್ಟಾ ಆದ್ರೆ ಐಟಿ ರೂಲ್ಸ್ ಪ್ರಕಾರ ಎಕ್ಸೆಂಪ್ಷನ್ ನ ನಾವು ಎಷ್ಟು ಕೊಡ್ತೀವಿ ಒಂದು ಮಗುಗೆ 100 ರೂಪಾಯಿ ಪ್ರಕಾರ ಇಬ್ಬರು ಮಕ್ಕಳಿಗೆ ಎಷ್ಟು 2,400 ರೂಪಾಯಿ ಎಕ್ಸೆಂಪ್ಷನ್ ಕೊಡ್ತೀವಿ ಉಳಿದಂತೆ 3,600 ರೂಪಾಯಿಯನ್ನ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಬಾನು ನೆಕ್ಸ್ಟ್ ಎಚ್ ಆರ್ ಎ ಅಂತ ಇದೆ ಏನಿದೆ ಎಚ್ ಆರ್ ಎ ಅಂತ ಇದೆ ಇದಕ್ಕೆ ಒಂದ್ ಸ್ಟಾರ್ ಮಾರ್ಕ್ ಹಾಕಿಟ್ಟಿರ್ತೀನಿ ಏನ್ ಮಾಡಿರ್ತೀನಿ ಸ್ಟಾರ್ ಮಾರ್ಕ್ ಅದನ್ನ ಲಾಸ್ಟ್ ಅಲ್ಲಿ ಮಾಡ ನೀವು ಎಕ್ಸಾಮಿನೇಷನ್ ದಯವಿಟ್ಟು ಹೀಗೇ ಮಾಡಿ ಓಕೆನಾ ಇಲ್ಲಿ ಸ್ಟ್ರಕ್ ಆಗ್ಬಿಟ್ಟು ಅಲ್ಲಿ ಮಾಡಕ್ ಹೋಗಿ ಓಕೆನಾ ಇನ್ನೇನೋ ತಪ್ಪು ಮಾಡ್ಕೊಂಡು ರಬ್ ಮಾಡಿ ತಪ್ಪು ಮಾಡೋದು ಬೇಡ ಲಾಸ್ಟ್ ಅಲ್ಲಿ ಮಾಡ್ಕೋಣ ನೆಕ್ಸ್ಟ್ ಏನಂತ ಇದೆ ನೋಡಿ ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಇನ್ ಎ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಂತ ಹೇಳ್ತಾ ಇದಾರೆ ಕರೆಕ್ಟಾ ಅಂದ್ರೆ ಈ ಎಂಪ್ಲಾಯಿ ಇದಾರಲ್ವ ಸತೀಶ್ ಅವ್ರಿಗೆ ಕಂಪನಿ ಏನ್ ಹೇಳಿದೆ ಅಂದ್ರೆ ನೋಡಪ್ಪ ನೀನೇನಾದ್ರೂ ನಿನಗೆ ಅಥವಾ ನಿಮ್ ಮನೆಯವ್ರಿಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿ ಯಾವ್ದಾರ ನರ್ಸಿಂಗ್ ಹೋಮ್ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ವಿನಯ್ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಡಿಸ್ಚಾರ್ಜ್ ಆದ್ಮೇಲೆ ಆ ಬಿಲ್ ತಗೊಂಬಂದ್ಕೊಡು ನಾನು ನಿನ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಓಕೆನಾ ಅವನ್ಗೋ ಅಥವಾ ಅವ್ರ ಮನೆಯವ್ರು ಯಾರಿಗೋ ಹುಷಾರಿಲ್ದಂಗ ಆಗಿತ್ತು ಒಂದ್ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಮಾಡಿದ್ರು ಆ ಎಕ್ಸ್ಪೆನ್ಸಸ್ 15,000 ರೂಪಾಯಿ ಬಿಲ್ ನ ಕಂಪನಿಗೆ ತಗೊಂಬಂದ್ ಕೊಟ್ಟ ಕಂಪನಿ 15,000 ರೂಪಾಯಿ ಕೊಟ್ರು ಇದನ್ನ ಏನ್ ಮಾಡೋದು ಬೆನಿಫಿಟ್ ಬರ್ತಾ ಇದೆ ತಾನೆ ಆದ್ರೆ ಲಾಸ್ಟ್ ಇಯರ್ ವರೆಗೂ 15,000 ರೂಪಾಯಿ ವರೆಗೂ ಎಕ್ಸೆಂಪ್ಷನ್ ಇತ್ತು 15,000 ರೂಪಾಯಿ ವರೆಗೂ ಏನಿತ್ತು ಎಕ್ಸೆಂಪ್ಷನ್ ಇತ್ತು ಆದ್ರೆ ಈ ಪ್ರೀವಿಯಸ್ ಇಯರ್ 1920 ನಲ್ಲಿ
ಎಷ್ಟೇ ಅಮೌಂಟ್ ಆಗಿರಲಿ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮೆಡಿಕಲ್ ಬಿಲ್ಸ್ ಅಮೌಂಟ್ ಅನ್ನ ರೀಎಂಬರ್ಸ್ಮೆಂಟ್ ವಾಪಸ್ ತಗೊಂಡಿದ್ರೆ ಅಮೌಂಟ್ ಅನ್ನ ಕಂಪನಿಯಿಂದ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಏನಾಗುತ್ತೆ ಫುಲ್ಲಿ ಟ್ಯಾಕ್ಸಬಲ್ ಅರ್ಥ ಆಯ್ತಾ ಎಲ್ಲರಿಗೂ ಸೊ ರೀಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಹದಿನೈದು ಸಾವಿರ ರೂಪಾಯಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಸಪೋಸ್ ನೀವು ಎಂಪ್ಲಾಯಿ ಏನಾದ್ರು ಓಕೆನಾ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರೆ ನಿಮ್ಗೂ ನಮ್ಗೂ ಗೊತ್ತಿರೋ ಹಾಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಒಂದು ರೂಪಾಯಿ ಖರ್ಚಾಗಲ್ಲ ಹೌದಾ ಇಲ್ವೋ ಅಡ್ಮಿಷನ್ಗೆ ಅಂತ ಒಂದ್ ನೂರು ರೂಪಾಯಿ ಕೊಟ್ರೆ ಒಂದ್ ಸ್ಲಿಪ್ ಕೊಡ್ತಾನೆ ಹೌದಾ ಅವರೇ ಅನ್ನ ಸಾಂಬಾರು ಮೊಸರನ್ನ ಮೊಟ್ಟೆ ಮೊಟ್ಟೆ ಎಲ್ಲ ಕೊಟ್ಟು ಹೌದಾ ಟ್ರೀಟ್ಮೆಂಟ್ ಕೊಟ್ಟು ಇರೋ ಕಿಡ್ನಿನ ಪಟ್ಟಿನ ಕಿತ್ತಾಕ್ಬಿಟ್ಟು ಏನೋ ಅವ್ರು ಮಾಡ್ತಾರೆ ಪಾಪ ಒಳ್ಳೆ ಹಾಸ್ಪಿಟಲ್ಸ್ ಇದಾವೆ ಯಾಕೆ ಪಾಪ ಸುಳ್ಳು ಹೇಳ್ಬೇಕು ನಮ್ಮ ಇಂಡಿಯಾನಲ್ಲಿ ಪ್ರೈವೇಟ್ಗಿಂತಲೂ ಗವರ್ಮೆಂಟ್ ಹಾಸ್ಪಿಟಲ್ಸ್ ಕೆಲವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೌದಾ ಅವ್ರು ಏನು ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ಸಪೋಸ್ ಆತರ ಚಾರ್ಜ್ ಮಾಡಿ ಓಕೆನಾ ಗವರ್ಮೆಂಟ್ ಹಾಸ್ಪಿಟಲ್ ಬಿಲ್ ಏನಾದ್ರು ಕಂಪನಿ ಕೊಟ್ಟು ಆ ದುಡ್ಡು ವಾಪಸ್ ಇಸ್ಕೊಟ್ರೆ ಅದನ್ನ ನಾವು ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಕ್ಲೇಮ್ ಮಾಡ್ತೀವಿ ಪ್ರೈವೇಟ್ ನರ್ಸಿಂಗ್ ಹೋಮ್ ಮಾತ್ರ ಎಕ್ಸೆಂಪ್ಷನ್ ಇರಲ್ಲ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಕ್ಲಿಯರ್ ಎಲ್ಲರಿಗೂ ಓಕೆ ನೆಕ್ಸ್ಟ್ ಫ್ರೀ ಯೂಸ್ ಆಫ್ ಲ್ಯಾಪ್ಟಾಪ್ ವರ್ತ್ ರುಪೀಸ್ 50,000 ಫಾರ್ ಅಫಿಷಿಯಲ್ ಯೂಸ್ 40,000 ರುಪೀಸ್ ಫಾರ್ ಪರ್ಸನಲ್ ಯೂಸ್ ಈ ಪಾಯಿಂಟ್ ಅನ್ನ ನಾನು ಹೇಳಲೇಬೇಕು ನೋಡಿ ಎನಿ ಮೂವಬಲ್ ಅಸೆಟ್ಸ್ ಯಾವ್ದೋ ಎನಿ ಮೂವಬಲ್ ಅಸೆಟ್ಸ್ ಯಾವ್ದಾದ್ರೂ ಅಸೆಟ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗುವಂತ ಅಸೆಟ್ಸ್ ಅನ್ನ ಕಂಪನಿ ಅವರು ಫ್ರೀ ಆಗಿ ಎಂಪ್ಲಾಯಿಗೆ ಕೊಟ್ರೆ ಓಕೆನಾ ಎಲ್ಲಾ ಟ್ಯಾಕ್ಸಬಲ್ ಆಗುತ್ತೆ ಆದ್ರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಕೊಟ್ರೆ ಮಾತ್ರ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಓಕೆನಾ ಅದು ಅಫಿಷಿಯಲ್ ಪರ್ಪಸ್ ಗಾದ್ರೂ ಕೊಡ್ಲಿ ಪ್ರೈವೇಟ್ ಯೂಸ್ ಗಾದ್ರೂ ಕೊಡ್ಲಿ ಅರ್ಥ ಆಗ್ತಿದ್ಯಾ ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ ಫ್ರೀ ಯೂಸ್ ಆಫ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರೊವೈಡೆಡ್ ಬೈ ಎಂಪ್ಲಾಯರ್ ಟು ಎಂಪ್ಲಾಯಿ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಅರ್ಥ ಆಗ್ತಿದ್ಯಾ ಇಲ್ಲಿ ಬರೀಲ ನಾನು ಇಲ್ಲಿ ಏನಂತ ಬರೀತೀನಿ ಅಂದ್ರೆ ಫ್ರೀ ಯೂಸ್ ಆಫ್ ಲ್ಯಾಪ್ಟಾಪ್ ಎಕ್ಸೆಂಪ್ಟೆಡ್ ಅಂತ ಬರೀತೀನಿ ಸರ್ ಹಾಗಾದ್ರೆ ಪ್ರೈವೇಟ್ ಪರ್ಪಸ್ ಗೆ ಅಂತ 40,000 ರೂಪಾಯಿ ಕೊಡ್ತಾ ಇದ್ದಾನಲ್ವಾ ಅದನ್ನ ಸರ್ ಏನ್ ಮಾಡ್ತೀರಾ ಅಂದ್ರೆ ಅದು ಕೂಡ ಎಕ್ಸೆಂಪ್ಟೆಡ್ ಕೆಲವು ಕಂಪನಿಗಳು ಏನ್ ಮಾಡ್ತಾರೆ ಗೊತ್ತಾ ಬನ್ನು ಟೀಕೆ ಕೆಲವು ಕಂಪನಿ ಏನ್ ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಇಟ್ಕೋ ಆಫೀಸ್ ಒಂದು ಲ್ಯಾಪ್ಟಾಪ್ ಇಡು ಮನೆಗೆ ಹೋಗು ಫ್ರೀ ಆಗಿದ್ರೆ ಅಲ್ಲೂ ಕೆಲಸ ಮಾಡು ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ಅಲ್ಲಿ ಮಾಡೋ ಆಫ್ಲೈನ್ ಅಲ್ಲಿ ಮಾಡೋ ಆಫೀಸ್ ಅಲ್ಲಿ ಮಾಡೋ ಮನೆಯಲ್ಲೂ ಮಾಡು ಅಂತ ಹೇಳ್ತಾರೆ ಅವನು ಆ ಲ್ಯಾಪ್ಟಾಪ್ ನ ಪರ್ಸನಲ್ ಗೂ ಯೂಸ್ ಮಾಡಿರ್ಬೋದು ಅವಾಗ ಅವಾಗ ಅಫಿಷಿಯಲ್ ಗೂ ಯೂಸ್ ಮಾಡ್ತಾರೆ ತಾನೆ ಅದಕ್ಕೆ ಅದನ್ನು ಕೂಡ ಎಕ್ಸೆಂಪ್ಷನ್ ಆಗಿ ಕ್ಲೇಮ್ ಮಾಡು ಅದಕ್ಕೆ ಫ್ರೀ ಯೂಸ್ ಆಫ್ ಲ್ಯಾಪ್ಟಾಪ್ ಎಕ್ಸೆಂಪ್ಟೆಡ್ ಅಂತ ಬಂದಿದೆ ಎಲ್ರಿಗೂ ಸಮಾಧಾನ ಆಯ್ತಾ ಆಯ್ತಾ ಇಲ್ವೋ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಫ್ರೀ ಟೆಲಿಫೋನ್ ಕನೆಕ್ಷನ್ ವರ್ತ್ ಆಫ್ 5,000 ಬನ್ನು ಪ್ಲೀಸ್ ಕ್ವಶನ್ ಓದ್ಕೊಳ್ಬೇಕು ಮಾತಾಡಿದ್ರೆ ಚೆನ್ನಾಗಿರಲ್ಲ ಪ್ಲೀಸ್ 12,000 ಅದು ಓ ಅದ್ರ ಬಗ್ಗೆನಾ ಓಕೆ ಸಾರಿ ಈಗ ಫ್ರೀ ಯೂಸ್ ಆಫ್ ಒಂದು ಮನೆಗೆ ಆ ಎಂಪ್ಲಾಯಿ ಮನೆಗೆ ಎಂಪ್ಲಾಯರ್ ಒಂದು ಟೆಲಿಫೋನ್ ಅನ್ನ ಫ್ರೀ ಆಗಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅದರದ್ದು 5,000 ರೂಪಾಯಿ ಖರ್ಚಾಗಿದೆ ಯಾರಿಗೆ ಕಂಪನಿ ಖರ್ಚಾಗಿದೆ ಯಾರು ಕೊಟ್ಟಿದ್ದಾರೆ ಕಂಪನಿ ಕೊಟ್ಟಿದ್ದಾರೆ ಆ ವರ್ಷ ಅವನು ಆ ಟೆಲಿಫೋನ್ ನ ಯೂಸ್ ಮಾಡಿರೋದ್ರಿಂದ 2,000 ರೂಪಾಯಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ಬಂದಿದೆ ಓಕೆನಾ ಅದನ್ನು ಕಂಪನಿನೇ ಕೊಟ್ಟಿದ್ದಾರೆ ನೋಡಿ ಫ್ರೀ ಟೆಲಿಫೋನ್ ಇನ್ಸ್ಟಾಲೇಷನ್ ಆದ್ರೂ ಮಾಡಿ ಫ್ರೀ ಟೆಲಿಫೋನ್ ಎಕ್ಸ್ಪೆನ್ಸಸ್ ನ ಕಂಪನಿನಾದ್ರೂ ಕೊಡ್ರಿ ಏನ್ ಟೆಲಿಫೋನ್ ಕೊಟ್ರು ಕೂಡ ಫುಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಅರ್ಥ ಆಗ್ತಿದ್ಯಾ ಫುಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಸೊ ಹಾಗಾದ್ರೆ ಫ್ರೀ ಯೂಸ್ ಆಫ್ ಟೆಲಿಫೋನ್ ಎಕ್ಸೆಂಪ್ಟೆಡ್ ಅರ್ಥ ಆಗ್ತಾ ಇದೆಯಾ ನೋಡಿ ಎಲ್ಲಾ ಪಾಯಿಂಟ್ಸ್ ಕವರ್ ಆಗ್ತಾ ಇದೆ ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಈಗ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನಾನು ನೆಕ್ಸ್ಟ್ ಈ ಕ್ಯಾಲ್ಕುಲೇಷನ್ ಇಲ್ಲಿ ಬರ್ತೀನಿ ಅದು ಮೂರನೇ ಪಾಯಿಂಟ್ ಓಕೆನಾ ಎಂಪ್ಲಾಯರ್ ಪ್ರೊವೈಡೆಡ್ ಇಮ್ ಎ ಬಿಗ್ ಕಾರ್ ಫಾರ್ ಅಫಿಷಿಯಲ್ ಅಂಡ್ ಪ್ರೈವೇಟ್ ಯೂಸ್ ಅಲಾಂಗ್ ವಿತ್ ದ ಡ್ರೈವರ್ ಅಂತ ಹೇಳ್ತಾ ಇದ್ದಾರೆ ಕಂಪನಿ ಅವನಿಗೆ ಅಂತ ಒಂದು ಕಾರ್ ಕೊಟ್ಟಿದೆಯಂತೆ ಎಂತ ಕಾರ್ ಅದು ದೊಡ್ಡ ಕಾರ್ ಬಿಗ್ ಕಾರ್ ಕರೆಕ್ಟಾ ಕಾರ್ ಜೊತೆಗೆ ಏನ್ ಕೊಟ್ಟಿದ್ದಾರೆ ಡ್ರೈವರ್ ಕೊಟ್ಟಿದ್ದಾರೆ ಆ ಕಾರ್ ನ ಅವನು ಆಫೀಸ್ಗೂ ಯೂಸ್ ಮಾಡ್ತಾ ಇದ್ದಾನೆ
ಪ್ರೈವೇಟ್ಗೂ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಟ್ಯಾಕ್ಸಬಲ್ ಮಾಡ್ತೀವಿ ವ್ಯಾಲ್ಯೂ ಆಫ್ ಕಾರ್ ಕರೆಕ್ಟ್ ಎಷ್ಟು 2400 ರೂಪಾಯಿಯಷ್ಟು ದೊಡ್ಡ ಕಾರ್ಗೆ ಪ್ಲಸ್ 900 ರೂಪಾಯಿ ಡ್ರೈವರ್ಗೆ ಒಟ್ಟು 3300 ರೂಪಾಯಿ ಒಂದ್ ತಿಂಗಳಿಗೆ 12 ತಿಂಗಳಿಗೆ 39,600 ರೂಪಾಯಿಯಷ್ಟು ಟ್ಯಾಕ್ಸಬಲ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಸರ್ ಅದೇ ಸಣ್ಣ ಕಾರ್ ಕೊಟ್ಟಿದ್ರೆ ಸ್ಮಾಲ್ ಕಾರ್ ಕೊಟ್ಟಿದ್ರೆ 2400 ಬದಲಾಗಿ 1800 ರೂಪಾಯಿ ಆಗ್ತಾ ಇದೆ ಅರ್ಥ ಆಗ್ತಿದ್ಯಾ ಇಫ್ ಇಟ್ ಈಸ್ ಎ ಸ್ಮಾಲ್ ಕಾರ್ ಟ್ಯಾಕ್ಸಬಲ್ ಅಮೌಂಟ್ ಈಸ್ 1800 ಇಫ್ ಇಟ್ ಈಸ್ ಎ ಬಿಗ್ ಕಾರ್ 2400 ಡ್ರೈವರ್ ಸ್ಮಾಲ್ ಕಾರ್ ಗಾದ್ರು ಕೊಡ್ಲಿ ಬಿಗ್ ಕಾರ್ ಗಾದ್ರು ಕೊಡ್ಲಿ 900 ರೂಪೀಸ್ ಆಡ್ ಮಾಡಿ ಅರ್ಥ ಆಯ್ತಾ ಇದು ಬಿಟ್ಟಿದ್ವಲ್ವ ಈ ಪಾಯಿಂಟ್ ಕವರ್ ಆಯ್ತು ಕ್ಲಿಯರಾ ನೆಕ್ಸ್ಟ್ He and his employer contributed 15% of salary towards RPF ಅಂತ ಇದೆ ನೋಡಿ ಸತೀಶ್ ಕೂಡ ಅವನ ಸ್ಯಾಲರಿ ನಲ್ಲಿ 15% ಅಷ್ಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಗೆ ಹಾಕ್ತಾ ಇದ್ದಾನೆ ಅವನು 15% ಆಗ್ತಾ ಇದ್ರೆ ಅವನ ಕಂಪನಿಯವರು ಕೂಡ 15% ಆಗ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ನಾವು ಏನ್ ಮಾಡಬಹುದು ಎಂಪ್ಲಾಯರ್ ಅಲ್ವಾ ಫಸ್ಟ್ ಎಂಪ್ಲಾಯಿ ಇದಾಕಣ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಏನಾಗುತ್ತೆ ಎಕ್ಸೆಂಪ್ಟೆಡ್ ಆಗುತ್ತೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಆರ್ ಪಿ ಎಫ್ ನೋಡಿ 15% ಕಂಪನಿ ಕೊಟ್ಟಿರೋದು ಕರೆಕ್ಟಾ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 12% ವರೆಗೂ ಎಕ್ಸೆಂಪ್ಷನ್ ಆಗುತ್ತೆ ಎಷ್ಟಾಗುತ್ತೆ ಎಕ್ಸೆಂಪ್ಟೆಡ್ ಆಗುತ್ತೆ ಹಾಗಾದ್ರೆ ಇನ್ನೆಷ್ಟು ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾ ಇದಾರೆ 3% ಅಷ್ಟು ಜಾಸ್ತಿ ಕೊಡ್ತಾ ಇದಾರೆ ಕರೆಕ್ಟಾ ಹಾಗಾದ್ರೆ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಆರ್ ಪಿ ಎಫ್ ಏನು ನೋಡಿ ಆರ್ ಪಿ ಎಫ್ ಗು ಎಚ್ ಆರ್ ಎಗೂ ಒಂದೇ ಸ್ಯಾಲರಿ ಅರ್ಥ ಆಗ್ತಿದ್ಯಾ ಬೇಸಿಕ್ ಸ್ಯಾಲರಿ ಎಷ್ಟಿದೆ ನೋಡಿ 180,000 ಇದೆ ಡಿ ಎ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳಿದ್ದಾನೆ ಮೊದಲನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ 108,000 ರೂಪಾಯಿ ಕರೆಕ್ಟಾ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಮೇಲೆ ಮಾಡಿರೋದ್ರಿಂದ ಅದು ಒಂದು 10,000 ರೂಪಾಯಿ ಆಗ್ತೀವಿ ಅಲ್ಲಿಗೆ ಒಟ್ಟು 298,000 ರೂಪಾಯಿ ಆಗುತ್ತೆ ಕರೆಕ್ಟಾ ಈ ಅಮೌಂಟ್ ಮೇಲೆ ಹೌದಾ ನಾವು 3% ಕ್ಯಾಲ್ಕುಲೇಟ್ ಮಾಡ್ತೀವಿ 298,000 ಮೇಲೆ ಎಷ್ಟಪ್ಪ ಬರುತ್ತೆ 8,940 ರೂಪೀಸ್ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಯ್ತು ಎಲ್ಲರಿಗೂ ಓಕೆ ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಆನ್ ಆರ್ ಪಿ ಎಫ್ 12,000 ಅಟ್ 12% ಪರ್ ಆನಮ್ ಅಂತ ಹೇಳ್ತಾರೆ ಸಿ ಆರ್ ಪಿ ಎಫ್ ಗಾದ್ರೆ 16ನೇ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಹೌದಾ ನೋಡಿ 12% ಕೊಡ್ತಾ ಇರೋದು ಕರೆಕ್ಟಾ ಆದ್ರೆ ಐ ಟಿ ರೂಲ್ಸ್ ಪ್ರಕಾರ ಆರ್ ಪಿ ಎಫ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ 9.5% ವರೆಗೂ ಎಕ್ಸೆಂಪ್ಟೆಡ್ ಇದೆ ಕರೆಕ್ಟಾ ಇನ್ನೆಷ್ಟು ಜಾಸ್ತಿ ಕೊಡ್ತಾ ಇದ್ದಾನೆ 2.5% ಜಾಸ್ತಿ ಕೊಡ್ತಾ ಇದ್ದಾನೆ ಕರೆಕ್ಟಾ ಹಾಗಾದ್ರೆ 12,000 ರೂಪಾಯಿ ಇಂಟ್ರೆಸ್ಟ್ 12% ಆದ್ರೆ ಇನ್ನ 2.5% ಅಷ್ಟು ಜಾಸ್ತಿ ಕೊಟ್ಟಿದ್ದಾನೆ ಅಲ್ಲಿಗೆ 2,500 ರೂಪಾಯಿ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಯ್ತು ಇನ್ನೊಂದ್ಸರಿ ಹೇಳ್ಬೇಕಾ ನೋಡಿ ಇಂಟ್ರೆಸ್ಟ್ 12,000 ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಲೆಕ್ಕ ಹಾಕಿದ್ದಾನೆ ಕಂಪನಿ 12% ಲೆಕ್ಕ ಹಾಕಿದ್ದಾರೆ ಆದ್ರೆ ಐ ಟಿ ರೂಲ್ಸ್ ಪ್ರಕಾರ ಏನಂತ ಹೇಳುತ್ತೆ ಇಂಟ್ರೆಸ್ಟ್ ಆನ್ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಆಫ್ ಆರ್ ಪಿ ಎಫ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 9.5% ಅಂತ ಇದೆ ಹಾಗಾದ್ರೆ ಕಂಪನಿ ಇನ್ನು 2.5% ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟಿದೆ ಆ 2.5% ಇಂಟ್ರೆಸ್ಟ್ ಎಷ್ಟು ಬರ್ತಾ ಇದೆ 2,500 ರೂಪಾಯಿ ಬರ್ತಾ ಇದೆ ಇಷ್ಟು ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಕ್ಲಿಯರಾ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ ಇದೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಎಂಪ್ಲಾಯರ್ ಪ್ರೊವೈಡೆಡ್ ಹಿಮ್ ಫ್ರೀ ಯೂಸ್ ಆಫ್ ಹೆಲ್ತ್ ಕ್ಲಬ್ ಫೆಸಿಲಿಟಿ ಪ್ರೊವೈಡೆಡ್ ಬೈ ದಿ ಎಂಪ್ಲಾಯರ್ ಅಂಡ್ ದ ಕಾಸ್ಟ್ ಆಫ್ ಸಚ್ ಫೆಸಿಲಿಟಿ ಇಸ್ 600 ಪರ್ ಮಂತ್ ದಿಸ್ ಫೆಸಿಲಿಟಿ ಈಸ್ ಪ್ರೊವೈಡೆಡ್ ಫಾರ್ ಆಲ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ ನೋಡಿ ಕಂಪನಿ ಏನ್ ಮಾಡಿದೆ ಎಲ್ಲಾ ಎಂಪ್ಲಾಯೀಸ್ಗೂ ಹೆಲ್ತ್ ಕ್ಲಬ್ ಫೆಸಿಲಿಟಿ ಕೊಟ್ಟಿದೆ ಯಾರೋ ಒಂದು ಹೆಲ್ತ್ ಕ್ಲಬ್ ನಡೆಸ್ತಾ ಇದಾರೆ ಕಂಪನಿ ಏನ್ ಮಾಡಿದೆ ಆ ಹೆಲ್ತ್ ಕ್ಲಬ್ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾರೆ ಏನಂತ ನಮ್ಮ ಎಂಪ್ಲಾಯೀಸ್ ಎಲ್ಲ ಬಂದು ಅಲ್ಲಿ ಯೋಗಾಸನ ಗೀಗಾಸನ ಮಾಡ್ತಾರೆ ಜಿಮ್ ಗಿಮ್ ಎಲ್ಲ ವರ್ಕೌಟ್ ಮಾಡ್ತಾರೆ
ಅವ್ರಿಗೆ ಒಬ್ಬೊಬ್ಬರಿಗೆ 600 ರೂಪಾಯಿ ಕೊಡ್ತೀನಿ, ನಮ್ಮ ಎಂಪ್ಲಾಯೀಸ್ ಎಲ್ಲ ಬಂದ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಅದು ಹೆಲ್ತ್ ಗೆ ಸಂಬಂಧಪಟ್ಟಿರೋದು ತಾನೇ, ಯಾವುದೇ ಹೆಲ್ತ್ ಗೆ ಸಂಬಂಧಪಟ್ಟಿರೋದು ಎಂಪ್ಲಾಯರ್ ಎಂಪ್ಲಾಯಿ ಕೊಡ್ತಾ ಇದ್ರೆ ಫುಲ್ಲಿ ಎಕ್ಸೆಂಪ್ಟ್, ಕಣ್ಣು ಮುಚ್ಕೊಂಡು ಎಕ್ಸೆಂಪ್ಟ್ ಮಾಡ್ಬಿಡಿ. ಮೆಡಿಕಲ್ ಅಲ್ಲಿ ದುಡ್ಡು ವಾಪಸ್ ಬರ್ತಾ ಇದೆ, ಅರ್ಥ ಆಗ್ತಿದ್ಯಾ? ಸಿ, ನೀನ್ ದುಡ್ಡು ವಾಪಸ್ ತಗೊಳ್ತಾ ಇರೋದ್ರಿಂದ ಬೆನಿಫಿಟ್ ಬರ್ತಾ ಇದೆ. ಇಲ್ಲಿ ನಿನ್ಗೆ ಏನಾದ್ರು ದುಡ್ಡು ಬರ್ತಾ ಇದ್ಯಾ? ಇಲ್ಲ. ನೀನ್ ಹೋದ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅರ್ಥ ಆಗ್ತದೆ? ಕಂಪನಿ ಅಂತೂ ಕೊಡ್ತಾ ಇದೆ ನಿನಗೇನು ಬೆನಿಫಿಟ್ ಕ್ಯಾಶ್ ರೂಪದಲ್ಲಿ ಏನಾದ್ರು ಬರ್ತಾ ಇದೀನಪ್ಪ. ಆದ್ರೆ ಇಲ್ಲಿ 12,000 ರೂಪಾಯಿ ಏನಾಯ್ತು, ಕ್ಯಾಶ್ ರೂಪದಲ್ಲಿ ಬರ್ತಾ ಇದೆ. ಕರೆಕ್ಟ್. ಅದಕ್ಕೆ ಈ ವರ್ಷ ಟ್ಯಾಕ್ಸ್ ಮಾಡಿರೋದು 1920 ಪ್ರೀವಿಯಸ್ ಇಯರ್ ಇಂದ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಈಗ 17ನೇ ಪಾಯಿಂಟ್, ಹೆಲ್ತ್ ಕ್ಲಬ್ ಫೆಸಿಲಿಟಿ ಏನಂತ ಹೇಳಿದೆ, ಎಕ್ಸೆಂಪ್ಟೆಡ್ ಅಂತ ಹೇಳಿದೆ. ಕರೆಕ್ಟ್ ಏನಪ್ಪ ಸರ್? ಇದು ತುಂಬಾ ಇಂಪಾರ್ಟೆಂಟ್. ಇದು KUD ಯೂನಿವರ್ಸಿಟಿಗೆ, ಬೆಂಗಳೂರು ಯೂನಿವರ್ಸಿಟಿಗೆ, ಇಡೀ ಇಂಡಿಯಾದಲ್ಲಿ ಎಷ್ಟು ಯೂನಿವರ್ಸಿಟೀಸ್ ಇದೆ ಅಷ್ಟು ಯೂನಿವರ್ಸಿಟಿಗೂ ಯೂಸ್ ಆಗುವಂತ ಕ್ವಶನ್ ಇದೆ. ಓಕೆನಾ? ನೆಕ್ಸ್ಟ್, ಎಂಪ್ಲಾಯರ್ ಪ್ರೊವೈಡೆಡ್ ಫ್ರೀ ಮೀಲ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಫ್ರೀ ಮೀಲ್ ಸಚ್ ಫೆಸಿಲಿಟಿ ಇಸ್ ಗಿವನ್ ಫಾರ್ 248 ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ದ ಕಾಸ್ಟ್ ಆಫ್ ಪರ್ ಮೀಲ್ ಇಸ್ 80 ರುಪೀಸ್. And the employer recovered rupees 20 per meal from the employee or from the employee ಅಂತ ಹೇಳ್ತದೆ. ಆಫೀಸ್ ಟೈಮ್ ನಲ್ಲಿ ಕಂಪನಿ ಓಕೆನಾ ಎಂಪ್ಲಾಯೀಸ್ ಗೆ ಫ್ರೀಯಾಗಿ ಮೀಲ್ಸ್ ಕೊಡ್ತಾ ಇದೆ. ಎಷ್ಟು ರೂಪಾಯಿ ಮೀಲ್ ಅದು ಅಂದ್ರೆ 80 ರೂಪಾಯಿ ಒಂದು ಮೀಲ್ ಗೆ. 80 ರೂಪಾಯಿದು ಒಂದು ಊಟ ಕೊಟ್ಟು ಎಂಪ್ಲಾಯಿಯಿಂದ ಬರೀ 20 ರೂಪಾಯಿ ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಏನ್ ಮಾಡ್ತಾ ಇದೆ, 20 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರೆ. ಹಾಗಾದ್ರೆ ಇನ್ನ ಎಷ್ಟು ರೂಪಾಯಿ ಬೆನಿಫಿಟ್ ಕೊಟ್ಟಂಗಾಯ್ತು? 60 ರೂಪಾಯಿ ಬೆನಿಫಿಟ್ ಕೊಟ್ಟಂಗಾಯ್ತು, ಹೌದಾ? ಆದ್ರೆ ಐಟಿ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಓಕೆನಾ, 50 ರೂಪಾಯಿ ಒಂದು ಮೀಲ್ಸ್ ವರ್ಗೂ ಕೊಟ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ 50 ರೂಪಾಯಿ ಊಟ ಕೊಟ್ರೆ ಎಂಪ್ಲಾಯಿಗೆ ನಾವು ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಊಟದ ಬೆಲೆ, ಒಂದು ಊಟದ ಬೆಲೆ ಎಷ್ಟು, 80 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಲ್ಲಿ 20 ರೂಪಾಯಿ ಕಂಪನಿ ಎಂಪ್ಲಾಯಿಂದ ತಗೊಳ್ತಾ ಇದೆ, ಇನ್ನ 60 ರೂಪಾಯಿ ಇದೆ. ಆ 60 ರೂಪಾಯಿನಲ್ಲಿ 50 ರೂಪಾಯಿ ಎಕ್ಸೆಂಪ್ಷನ್, ಇನ್ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ, ಇನ್ನು 10 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇಲ್ಲಿ ಫ್ರೀ ಮೀಲ್ಸ್ ಅಟ್ ಆಫೀಸ್ ಓಕೆನಾ ನೋಡಿ, 80 ರುಪೀಸ್ ಕರೆಕ್ಟಾ, ಮೈನಸ್ 20 ರುಪೀಸ್ ಎಷ್ಟಾಯ್ತಪ್ಪ, 60 ರುಪೀಸ್ ಆಯ್ತು. ಎಷ್ಟು ದಿನ ಕೊಡ್ತಾ ಇದಾರಂತೆ, 248 ಡೇಸ್ ಕೊಡ್ತಾ ಇದಾರೆ. ಎಷ್ಟು ಬರುತ್ತೆ ಹೇಳಿ ದಯವಿಟ್ಟು, 80 ರೂಪಾಯಿನಲ್ಲಿ 20 ರೂಪಾಯಿ ಕಂಪನಿ ಎಂಪ್ಲಾಯಿಂದ ತಗೊಂಡ್ಬಿಡ್ತಾ ಇದೆ, 60 ರೂಪಾಯಿ ಬೆನಿಫಿಟ್ ಕೊಡ್ತಾ ಇದಾರೆ. ಕರೆಕ್ಟ್. 14,880 ಕೊಡ್ತಾ ಇದಾರೆ. ಇದರಲ್ಲಿ ಎಕ್ಸೆಂಪ್ಷನ್ ಎಷ್ಟು ರೂಪಾಯಿ ವರೆಗೂ ಇದೆ, 50 ರೂಪಾಯಿ ವರೆಗೂ ಇದೆ. ಸೊ 50 ರುಪೀಸ್ ಇಂಟು 248 ಡೇಸ್ ತಿಂದಿರ್ತಾನೆ. ಕರೆಕ್ಟ್. ಎಷ್ಟು ಬರುತ್ತೆ ಹೇಳಿ, 12,400 ಬರುತ್ತೆ. ಅಲ್ಲಿಗೆ ಇನ್ನ 2,480 ರುಪೀಸ್ ಅಷ್ಟು ಬೆನಿಫಿಟ್ ಬರ್ತಾ ಇದೆ, ಅದನ್ನ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಓಕೆನಾ? ದಯವಿಟ್ಟು ಈ ಪಾಯಿಂಟ್ ಅನ್ನ ಕ್ಲೀನ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಇದೇ ಪಾಯಿಂಟ್ KUD ಯೂನಿವರ್ಸಿಟಿಗೆ ಮತ್ತೆ ಮೈಸೂರು ಯೂನಿವರ್ಸಿಟಿಗೆ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ 2015-14 ಕೂಡ ಬಂದಿತ್ತು. ಓಕೆನಾ? ಈ ಸಾರಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಹೋಗೋಣ ಬೇಡುವ, ಹೋಗೋಣ. ಈ ವಾಸ್ ಗಿವನ್ ಇಂಟ್ರೆಸ್ಟ್ ಫ್ರೀ ಲೋನ್ ಆಫ್ ರುಪೀಸ್ 20,000 ಫಾರ್ ಈಸ್ ಮ್ಯಾರೇಜ್ ಅಂತ ಹೇಳ್ತಾರೆ. ಅವ್ನಿಗೆ ಇಬ್ಬರು ಮಕ್ಕಳಿದ್ದಾರೆ, ಯಾವಾಗ ಮ್ಯಾರೇಜ್ ಮಾಡ್ಕೊಂಡು ಗೊತ್ತಿಲ್ಲ, ಇರ್ಲಿ, ಸುಮ್ನೆ ಪಾಯಿಂಟ್ ಬರೀಬೇಕು ಅಂತ ಬರ್ದಿದ್ದೀನಿ. ಮ್ಯಾರೇಜ್ ಗೆ ಅಲ್ಲ, ಏನೋ ಬೇರೆ ಅಕೇಶನ್ ಗೆ ಅಂತ ಇಟ್ಕೋಣ. 20,000 ರೂಪಾಯಿ ಲೋನ್ ಕೊಟ್ಟಿದ್ದಾರೆ ಕಂಪನಿ. ಓಕೆನಾ? ಆ 20,000 ರೂಪಾಯಿ ಲೋನ್ ಅಮೌಂಟ್ ಗೆ ಕಂಪನಿಯವನು 1 ರೂಪಾಯಿ ಬಡ್ಡಿ ಹಾಕಿಲ್ಲ, ಇಂಟ್ರೆಸ್ಟ್ ಹಾಕಿಲ್ಲ. ಇಂಟ್ರೆಸ್ಟ್ ಫ್ರೀ ಲೋನ್, ಇದನ್ನ ಫ್ರಿಂಜ್ ಬೆನಿಫಿಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಫ್ರಿಂಜ್ ಬೆನಿಫಿಟ್. ನೋಡಿ, ಎನಿ ಲೋನ್ ಅಪ್ ಟು 20,000, ಏನದು ಇಂಟ್ರೆಸ್ಟ್ ಫ್ರೀ ಲೋನ್ ಅಪ್ ಟು 20,000 ರುಪೀಸ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್. ಈಗ ಲೋನ್ ಕೊಟ್ಟಿರೋದು ಎಷ್ಟು, 20,000. ಇದು ಎಕ್ಸೆಂಪ್ಟೆಡ್ ಅಲ್ವಾ, ಎಕ್ಸೆಂಪ್ಟೆಡ್ ಆಗುತ್ತೆ. ಸರ್, ಸಪೋಸ್ 50,000 ರೂಪಾಯಿ ಕೊಟ್ಟಿದ್ರು, ಆವಾಗ ಏನ್ ಸರ್ ಮಾಡೋದು ಅಂದ್ರೆ, ಆವಾಗ ಯಾವ್ದಾದ್ರು ಇಂಟ್ರೆಸ್ಟ್ ರೇಟ್ ಕೊಟ್ಟಿರ್ತಾನೆ, ಇಷ್ಟು ಪರ್ಸೆಂಟ್ ಯೂಶುವಲ್ ಆಗಿ ಟ್ಯಾಕ್ಸ್ ಮಾಡಬೇಕು ಅಂತ. ಆವಾಗ ಅಷ್ಟು ಪರ್ಸೆಂಟ್ ಮೇಲೆ ಹಾಕಿ, ನಿಮ್ಗೆ ಆ ತರದ್ದೇನು ಬರೋಲ್ಲ.
हाकड़ी ऐन हतोत्न पॉइंट ओके इंटरेस्ट फ्री लोन इंटरेस्ट फ्री लोन एक्सेम्प्टेड याके अप टू 20,000 रुपीस इंटरेस्ट फ्री लोन इज एक्सेम्प्टेड हियरा नेक्स्ट पॉइंट एम्प्लॉयर पेड हिज मेडिकल इंश्योरेंस प्रीमियम 10,000 पर मंथ ना आवागले हेली एनी मेडिकल बेनिफिट ऐने कोट्रो एम्प्लॉयर एम्प्लॉयी के अदो एक्सेम्प्टेड अंत हेली करेक्ट मेडिकल ओके ना इंश्योरेंस प्रीमियम एक्सेम्प्टेड अंत बरीता ओके ना नोडी ग्रूप इंश्योरेंस कोट्रो एक्सेम्प्टेड ग्रूप मेडिकल इंश्योरेंस अंत हेल्तारे मेडिकल इंश्योरेंस अंत हेल्तारे की मैन इंश्योरेंस अंत हेल्तारे अवेल्ल कूड एक्सेम्प्टेड आगुत्ते नेक्स्ट पॉइंट नोडी लाइफ इंश्योरेंस प्रीमियम ऑफ हिम इज पेड बाय द एम्प्लॉयर नोडी लाइफ इंश्योरेंस गो मेडिकल इंश्योरेंस गो एनप्पा डिफरेंस मेडिकल इंश्योरेंस अंद्रे नीनेनादरू सिक्काद्रे अंद्रे एम्प्लॉयी सिक्काद्रे मात्र होगि ट्रीटमेंट तगोळ्ळबहुदु लाइफ इंश्योरेंस हंगल्ल लाइफ इंश्योरेंस निम्म लाइफ मेले ओके पॉलिसी तगोंडिर्तीरा नीवु कट्टबेकु दुड्डन्न हौदा ओंद 20 वर्षन 10 वर्षन कट्टबेकु नीवु चेन्नागिद्दु एनु आगिल्ल अंद्रे 20 वर्ष आद्मेलिंद आ दुड्डु निमगे वापस बरुत्ते कंपनी होगुत्ते अदु ಹೋಗೋದಿಲ್ಲ ಅದು ಪರ್ಸನಲ್ ಬೆನಿಫಿಟ್ ಕಂಪನಿ ಎಂಪ್ಲಾಯಿಗೆ ಕೊಡ್ತಾ ಇರೋದ್ರಿಂದ ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಎಂಪ್ಲಾಯರ್ ಓಕೆನಾ ಎಷ್ಟು ಅಂತೆ 5,000 ರೂಪೀಸ್ ಕೊಡ್ತಾ ಇದ್ದಾರೆ ಫುಲ್ಲಿ ಟ್ಯಾಕ್ಸಬಲ್ ನೆಕ್ಸ್ಟ್ ಫ್ರೀ ಯೂಸ್ ಆಫ್ ಸ್ವೀಪರ್ ಕುಕ್ ವಾಚ್ಮನ್ ಪ್ರೊವೈಡೆಡ್ and rupees 500 each paid by the company ಅಂತ ಹೇಳ್ತದೆ ಮನೆಗೆ ಓಕೆನಾ ಒಬ್ಬ ಕಸ ಗುಡಿಸೋವನ್ನ ಒಬ್ಬ ಅಡಿಗೆ ಮಾಡೋವನ್ನ ಒಬ್ಬ ವಾಚ್ಮನ್ ನ ಪ್ರೊವೈಡ್ ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಕಂಪನಿ 500 ರೂಪಾಯಿ ಸ್ಯಾಲರಿ ಕೊಡ್ತಾ ಇದೆ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ yes, see free use of servants ಅಂತ ಹಾಕ್ತೀನಿ ನಾನು ಓಕೆನಾ ಒಟ್ಟು 500 ರೂಪಾಯಿ ಮೂರು ಜನ ಸರ್ವೆಂಟ್ಸ್ ಇದ್ದಾರೆ 12 ತಿಂಗಳಿಗೆ 18,000 ರೂಪಾಯಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಕ್ಲಿಯರಾ ಎಸ್ ಸರ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಸರ್ ಅಲ್ಲಿ ಕ್ವೆಶ್ಚನ್ ಅಲ್ಲಿ ಆನೆವರ್ ಮಂತ್ ಅಂತ ಮೆನ್ಷನ್ ಮಾಡಿಲ್ಲ ಪರ್ ಮಂತ್ ಅಂತ ಹಾಕೋ ಓಕೆನಾ ಪರ್ ಮಂತ್ ಓಕೆನಾ ನೆಕ್ಸ್ಟ್ ಯಾರು 500 ರೂಪಾಯಿ ವರ್ಷಕ್ಕೆ ಯಾವ ಕಸ ಗುಡಿಸೋನು ಅಡಿಗೆ ಮಾಡೋನು ಬರೋಲ್ಲ ಓಕೆನಾ ಪರ್ ಮಂತ್ ಅಂತ ಹಾಕೋಬಿಡಿ ನೆಕ್ಸ್ಟ್ He received 10,000 gift from employer on occasion of Diwali. ಇದೆ ತುಂಬಾ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನೋಡಿ ದಿವಾಳಿ ಬಂತು ಕಂಪನಿ ಏನ್ ಮಾಡ್ತು ಎಲ್ರಿಗೂ ಎಂಪ್ಲಾಯಿ ಕರೆದು 10,000 ರೂಪಾಯಿ ಕ್ಯಾಶ್ ಗಿಫ್ಟ್ ಕೊಟ್ಬಿಡ್ತು ಅಥವಾ ಒಬ್ಬೊಬ್ಬರು ಕರೆದು ಬೆಳ್ಳಿ ದೀಪಗಳು ಕೊಟ್ರು 5,000 ರೂಪಾಯಿ 10,000 ರೂಪಾಯಿ ಅವನು ಕ್ಯಾಶ್ ಆದ್ರೂ ಕೊಡ್ಲಿ ಕೈಂಡ್ ಅಲ್ಲಾದ್ರೂ ಕೊಡ್ಲಿ ಟೋಟಲ್ ಆಗಿ ಗಿಫ್ಟ್ ಕೊಡ್ತಾ ಇದ್ರೆ ಓಕೆನಾ 5,000 ರೂಪಾಯಿ ಗಿಫ್ಟ್ ವರ್ಗೂ ಎಕ್ಸೆಂಪ್ಷನ್ 5,000 ರೂಪಾಯಿಗಿಂತಲೂ ಜಾಸ್ತಿ ಕೊಟ್ಟರೆ ಮಾತ್ರ ಟ್ಯಾಕ್ಸಬಲ್ ಡಿಫರೆನ್ಸ್ ಅಮೌಂಟ್ ಓಕೆನಾ ಹಾಗಾದ್ರೆ ಇಲ್ಲಿ 23ನೇ ಪಾಯಿಂಟ್ ಗಿಫ್ಟ್ ಎಷ್ಟು ಕೊಡ್ತಾ ಇದಾರಪ್ಪ 10,000 ರೂಪಾಯಿ ಕೊಡ್ತಾ ಇದ್ರೆ ಎಕ್ಸೆಂಪ್ಷನ್ ಎಷ್ಟಪ್ಪ ಇದೆ 5,000 ರೂಪಾಯಿ ವರ್ಗೂ ಎಕ್ಸೆಂಪ್ಷನ್ ಇದೆ ಇನ್ನು ಉಳಿದಿರೋ 5,000 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ ಆಲ್ ಆಫ್ ಯು ಗಾಟ್ ಇಟ್ ನೆಕ್ಸ್ಟ್ ಪಾಯಿಂಟ್ ಇನ್ಕಮ್ ಟ್ಯಾಕ್ಸ್ ಆಫ್ ಹಿಮ್ ಪೇಡ್ ಬೈ ದಿ ಎಂಪ್ಲಾಯರ್ ನೋಡಿ ಸತೀಶ್ ಎಂಪ್ಲಾಯಿದು ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾ ಇದಾರೆ ಕಂಪನಿ ಕಟ್ತಾ ಇದೆ ಯಾರು ಕಟ್ಟಬೇಕು ಸತೀಶೇ ಕಟ್ಟಬೇಕು ಎಂಪ್ಲಾಯಿನೇ ಕಟ್ಟಬೇಕು ಹೌದಾ ಹಾಗಾದ್ರೆ ಎಂಪ್ಲಾಯಿಗೆ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ ಬರ್ತಾ ಇದೆ ಹಾಗಾದ್ರೆ 24th ಪಾಯಿಂಟ್ ಎಂ ಏನದೋ ಇನ್ಕಮ್ ಟ್ಯಾಕ್ಸ್ ಅಲ್ವಾ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಎಷ್ಟಂತೆ ಅದು 6,000 ರೂಪಾಯಿ ಟ್ಯಾಕ್ಸ್ ಅನ್ನ ಕಂಪನಿ ಕಟ್ತಾ ಇದೆ ನೆಕ್ಸ್ಟ್ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ದಿ ಎಂಪ್ಲಾಯರ್ ನೋಡಿ ಇನ್ಕಮ್ ಟ್ಯಾಕ್ಸ್ ನು ಕಂಪನಿನೇ ಕಟ್ತಾ ಇದೆ ಎಂಪ್ಲಾಯಿನ ಪ್ರೊಫೆಷನಲ್ ಟ್ಯಾಕ್ಸ್ ನು ಯಾರು ಕಟ್ತಾ ಇದಾರೆ ಕಂಪನಿನೇ ಕಟ್ತಾ ಇದೆ ಅದಕ್ಕೆ ಏನ್ ಮಾಡ್ತೀನಿ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ 3,000 ರೂಪಾಯಿ ಕಟ್ತಾ ಇದೆ 3,000 ಓಕೆ 3,000 ಕಟ್ತಾ ಇದೆ ಎಲ್ಲ ಪಾಯಿಂಟ್ಸ್ ಮುಗಿತಾ
ಎಲ್ಲ ಪಾಯಿಂಟ್ಸ್ ಮುಗಿತು ಈಗ ನಾವೇನ್ ಮಾಡಬೇಕು ಸ್ಟಾರ್ ಮಾರ್ಕ್ ಹಾಕಿರೋದನ್ನ ನಾಪಕ ಇಟ್ಕೊಳ್ಬೇಕು ಯಾವುದದು ಸ್ಟಾರ್ ಮಾರ್ಕ್ ಹಾಕಿರೋದು ಎಚ್ ಆರ್ ಎ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲಿದೆ ಇಲ್ಲಿದೆ ಇಲ್ಲಿ ಅಮೌಂಟ್ ಅನ್ನ ಬರೀಬೇಕು ಇಲ್ಲಿ ಕ್ವಶನ್ ಮಾರ್ಕ್ ನಾನು ಇಟ್ಟಿರ್ತೀನಿ ಓಕೆನಾ ಈಗ ಎಚ್ ಆರ್ ಎ ಗೆ ರೂಲ್ಸ್ ಏನು ರೂಲ್ಸ್ ಇಷ್ಟೇ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ ಮೈನಸ್ ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್ ಈ ಮೂರಲ್ಲಿ ಯಾವುದು ಲೀಸ್ಟ್ ಆಗಿದೆ ಅದನ್ನ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಎಚ್ ಆರ್ ಎನ ಟ್ಯಾಕ್ಸಬಲ್ ಮಾಡ್ತೀವಿ ಕರೆಕ್ಟಾ ಈಗ ಆಕ್ಚುಯಲ್ ಎಚ್ ಆರ್ ಎ ಎಷ್ಟಪ್ಪ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಕ್ವಶನ್ ಅಲ್ಲಿ ಆ ಸಾಲ ಕೊಟ್ಟಿದ್ದಾರ ಹೇಳಿ 6,000 ಪರ್ ಮಂತ್ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ವರ್ಷಕ್ಕೆ 72,000 ರೂಪಾಯಿ ಎಚ್ ಆರ್ ಎ ಬರ್ತಾ ಇದೆ ಇದರಲ್ಲಿ ಎಕ್ಸೆಂಪ್ಷನ್ ಎಷ್ಟು ಕೊಡಬೇಕು ಅಂದ್ರೆ ರೂಲ್ಸ್ ನೋಡಬೇಕು ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 13 ಎ ನಲ್ಲಿ ಆಕ್ಚುಯಲ್ ಎಚ್ ಆರ್ ಎ ಎಷ್ಟಿದ್ಯಪ್ಪ 72,000 ಇದೆ ಕರೆಕ್ಟಾ ನೆಕ್ಸ್ಟ್ 40% 50% ಆಫ್ ಸ್ಯಾಲರಿ ಅಂತ ಇದೆ ಕೇಳಿಸ್ಕೊತಾ ಇದೀರಾ 40% ಆರ್ 50% ಇಲ್ಲಿ 40 ಹಾಕ್ತೀರಾ 50 ಹಾಕ್ತೀರಾ ಈಗ ಪ್ರಾಬ್ಲಮ್ ಅಲ್ಲಿ ಅವನ್ ಬೆಂಗಳೂರಲ್ಲಿ ಇದಾನ ಡೆಲ್ಲಿ ಇಲ್ಲ ಮೆಡ್ರಾಸ್ ಅಲ್ಲ ಚೆನ್ನೈ ಅಲ್ಲ ಕಲ್ಕತ್ತಾನಲ್ಲ ಹಾಸನ ಅಲ್ಲ ಎಲ್ಲಿ ಕೊಟ್ಟಿಲ್ಲ ಹಾವೇರಿಯಲ್ಲಿ ಇದಾನ ಏನು ಗೊತ್ತಿಲ್ಲ ಮೈಸೂರಲ್ಲಿ ಇದಾನ ಅದು ಗೊತ್ತಿಲ್ಲ ಏನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ 40% ಆಫ್ ಸ್ಯಾಲರಿ ಅಂತ ತಗೊಳ್ಳಿ ಅರ್ಥ ಆಯ್ತು ನಮ್ಮ ಸಪೋಸ್ ಅವನು ಡೆಲ್ಲಿಲಿ ಇದಾನೆ ಕಲ್ಕತ್ತಾಲಿ ಇದಾನೆ ಮೆಡ್ರಾಸ್ ಅಲ್ಲಿ ಇದಾನೆ ಚೆನ್ನೈಯಲ್ಲಿ ಅಥವಾ ಕಲ್ಕತ್ತಾನಿಲ್ಲದಾದ್ರೆ ಅವಾಗ ಮಾತ್ರನೇ 50% ಹಾಕಿ ಈ ನಾಲ್ಕು ಸಿಟಿಯಲ್ಲಿದ್ರೆ 50% ಹಾಕಿ ಇವ್ ನಾಲ್ಕು ಸಿಟಿಲಿ ಇಲ್ಲ ಅಂದ್ರೆ 40% ಹಾಕಿ ಯಾವ್ದು 40% ಆಫ್ ಸ್ಯಾಲರಿ 2,98,000 ಮೇಲೆ ನೋಡಿ 2,98,000 ಮೇಲೆ 40% ಎಷ್ಟು ಬರುತ್ತೋ ಹೇಳಿ 1,19,200 ಬರ್ತಾ ಇದೆ ಕರೆಕ್ಟಾ ಆಕ್ಚುಯಲ್ ಆಗಿ ಅವ್ರು ರೆಂಟ್ ಎಷ್ಟು ಕೊಡ್ತಾ ಇದ್ದಾನೆ ವರ್ಷಕ್ಕೆ 7,000 ಕೊಡ್ತಾ ಇದ್ದಾನೆ ಕರೆಕ್ಟಾ ಅಲ್ಲೇ ಇದೆ ನೋಡಿ ಆಕ್ಚುಯಲ್ 7,500 ಕೊಡ್ತಾ ಇದ್ದಾನೆ ಎಷ್ಟು ಬರುತ್ತೆ 12 ತಿಂಗಳಿಗೆ 90,000 ಬರುತ್ತೆ ಕರೆಕ್ಟಾ ಇದರಲ್ಲಿ 10% ಆಫ್ ಸ್ಯಾಲರಿ ಅಂತ ಹೇಳ್ತಾನೆ ಸ್ಯಾಲರಿ ಎಷ್ಟಿದೆ 2,98,000 ಬರ್ತಾ ಇದೆ ಇದ್ರ ಮೇಲೆ 10% ಎಷ್ಟು ಬರುತ್ತೆ 29,800 ರೂಪಾಯಿ ಇವೆರಡರ ಡಿಫರೆನ್ಸ್ ಎಷ್ಟು 60,200 ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಒಂದು ಎರಡು ಈ ಮೂರು ಅಮೌಂಟ್ ಅಲ್ಲಿ ಯಾವ್ದಪ್ಪ ಕಡಿಮೆ ಇದೆ ಸೊ ಹಾಗಾದ್ರೆ ಈ 72,000 ಅಲ್ಲಿ 60,200 ನ ಎಕ್ಸೆಂಪ್ಷನ್ ಕೊಡಿ ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡಿ ಎಷ್ಟು ಬರುತ್ತೆ ಇದನ್ನ ಟ್ಯಾಕ್ಸಬಲ್ ಎಚ್ ಆರ್ ಎ ಅಂತ ಕರಿತೀವಿ ಓಕೆನಾ ಈಗ ಇಲ್ಲಿ ಕ್ವಶನ್ ಮಾರ್ಕ್ ಇರೋದನ್ನ 11,800 ಅಂತ ಹಾಕ್ತೀವಿ ಅಲ್ಲಿಗೆ ಎಲ್ಲಾ ಕ್ವಶನ್ಸ್ ಕ್ಲಿಯರ್ ಆಯ್ತು ಕರೆಕ್ಟಾ ಈಗ ನೀವೇನ್ ಮಾಡಬೇಕು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ಟೋಟಲ್ ಮಾಡಿ ಬರೋದನ್ನ ಗ್ರಾಸ್ ಸ್ಯಾಲರಿ ಅಂತ ಕರೆಯೋಣ ಹೇಳಿ ಬೇಗನೆ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿ ಟೋಟಲ್ ಮಾಡಿ ಸೊ ಟೋಟಲ್ ಗ್ರಾಸ್ ಸ್ಯಾಲರಿ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಮಾಡಿದ್ರೆ 4,50,720 ಬರ್ತಾ ಇದೆ ಅದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಮೊದಲನೇ ಡಿಡಕ್ಷನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಹೌದಾ ಇಲ್ಲಿದೆ ಅಲ್ವಾ 3,000 ಕಂಪನಿ ಕೊಟ್ಟಿರೋದ್ರಿಂದ ಫಸ್ಟ್ ಇಲ್ಲಿ ಹಾಕೊಳ್ತೀವಿ ಆಮೇಲೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸಬ್ ಸೆಕ್ಷನ್ 2 ನಲ್ಲಿ 3,000 ಒಟ್ಟು 53,000 ಡಿಡಕ್ಷನ್ ಕೊಟ್ರೆ ಉಳಿದಿರೋದು 3,97,750 ರುಪೀಸ್ ಟ್ಯಾಕ್ಸಬಲ್ ಸ್ಯಾಲರಿ ಅಥವಾ ಇನ್ಕಮ್ ಫ್ರಮ್ ಸ್ಯಾಲರಿ ಆಗುತ್ತೆ ನೋಡಿ ಇಷ್ಟು ಕಲ್ತ್ಕೊಂಡ್ರೆ ನಿಮಗೆ ಎರಡು ಕ್ವಶನ್ ಬರುತ್ತೆ 28 ಮಾರ್ಕ್ಸ್ ಬರುತ್ತೆ ಓಕೆನಾ.